ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತು ನಾನು ಕ್ರ್ಯಾಮರ್ಸ್ ರೂಲ್ ನ ಇನ್ನೊಂದು ಪ್ರಾಬ್ಲಮ್ ಅನ್ನು ತಗೊಂಡಿದ್ದೇನೆ. ಸೊ ಈ ವಿಡಿಯೋಗಳನ್ನು ಮಾಡ್ತಿರೋದು ಯಾಕಂತ ಹೇಳಿದ್ರೆ, ಈಗ ಎಕ್ಸಾಮ್ಸ್ಗಳು ಬರ್ತಿದೆ. ಎಸ್ಪೆಷಲಿ ರೆಗ್ಯುಲರ್ ಕ್ಲಾಸಸ್ಗಳಲ್ಲಿ ಏನು ಮ್ಯಾಥ್ಸನ್ನು ನೀವು ಕಲಿತಾ ಇದ್ದೀರಾ ಕಾಲೇಜುಗಳಲ್ಲಿ, ಸೊ ಅವರಿಗೇನು ಸಮಸ್ಯೆ ಆಗಲಿಕ್ಕಿಲ್ಲ. ಬಟ್ ಎಸ್ಪೆಷಲಿ ಫಾರ್ ಡಿಪ್ಲೊಮಾ ಲ್ಯಾಟ್ರಲ್ ಎಂಟ್ರಿ ಐ ಟಿ ಐ ಸ್ಟೂಡೆಂಟ್ಸ್ಗಳೇನಿದ್ದಾರೋ ಅವರಿಗೆ ಕ್ಲಾಸಸ್ಸು ಬಹುಶಃ ಇರಲ್ಲ. ಕೆಲವೊಂದು ಕಾಲೇಜುಗಳು ಅಲ್ಲಿರುವ ಹ್ಯಾಂಡ್ಲಿಂಗ್ ಫ್ಯಾಕಲ್ಟಿಗಳು ಏನು ಕ್ಲಾಸಸ್ ತೊಗೊತಾರೆ. ಅದರ ಹೊರತಾಗಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೀವು ಪಡಿಬೋದು ಅಂತ ನಾನು ತಿಳ್ಕೊಂಡು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ದಯವಿಟ್ಟು ಇದನ್ನು ನೋಡ್ಕೊಳ್ಳಿ, ಹೆಚ್ಚೆಚ್ಚು ಮಾರ್ಕ್ಸ್ ತೆಗೀರಿ, ಎಕ್ಸಾಮ್ಸನ್ನು ಕ್ಲಿಯರ್ ಮಾಡಿ ಅಂತ ನಿಮ್ಮ ಹತ್ರ ಏನು ಹೇಳ್ತಾ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ನೋಡ್ಕೊಳ್ಳಿ, ಕ್ವಶನ್ ಏನಿದೆ, ಸಾಲ್ವ್ ಫಾರ್ ಎಕ್ಸ್ ವೈ ಝೆಡ್ ಬೈ ಕ್ರ್ಯಾಮರ್ಸ್ ರೂಲ್. ಸೊ ಲಾಸ್ಟ್ ವಿಡಿಯೋದಲ್ಲಿ ನೀವು ನೋಡಿದ್ದೀರಾ, ಯು ಹ್ಯಾವ್ ಕ್ಯಾಲ್ಕುಲೇಟೆಡ್ ಓನ್ಲಿ ಎಕ್ಸ್ ಆ್ಯಂಡ್ ವೈ. ಸೊ ಇಲ್ಲಿ ಏನಾಗಿದೆ, ಸೈಮಲ್ಟೇನಿಯಸ್ ಲೀನಿಯರ್ ಇಕ್ವೇಷನ್ಸ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಮೂರು ಇಕ್ವೇಷನ್ ಬಂದಿದೆ. ಸೊ ಹಿಯರ್ ತ್ರೀ ಇಕ್ವೇಷನ್ಸ್ ಆರ್ ದರ್. ಸೊ ಔಟ್ ಆಫ್ ವಿಚ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ ಎಕ್ಸ್ ವೈ ಆ್ಯಂಡ್ ಝೆಡ್. ಸೊ ಮೂರನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ನಾನು ನಿಮ್ಗೆ ಹೇಳಿದ್ದೆ, ಫಸ್ಟ್ ಏನು ಮಾಡ್ಕೋಬೇಕು ಅಂತ ಹೇಳಿದ್ರೆ, ಫಸ್ಟ್ ನಾವು ಡೆಲ್ಟಾನ ಫೈಂಡ್ ಔಟ್ ಮಾಡ್ಕೋಬೇಕು. ಸೊ ಡೆಲ್ಟಾನ ಮಾಡ್ಬೇಕು ಅಂತ ಹೇಳಿದ್ರೆ, ನಾನು ಹೇಳಿದ್ದೆ ಎಕ್ಸ್ ಜೊತೆ ಇರುವಂತಹ ಏನು ಕೋಎಫಿಷಿಯೆಂಟ್ಸ್ ಅಥವಾ ಸಂಖ್ಯಾ ಸಹಗುಣಗಳು, ತ್ರೀ ಟೂ ಇಲ್ಲಿ ಏನೂ ಇಲ್ಲ ಅಂತ ಹೇಳಿದ್ರೆ ಒನ್ ಅಂತ ತಿಳ್ಕೊಳ್ಳಿ, ತ್ರೀ ಟೂ ಒನ್. ಅದೇ ರೀತಿ ವೈ ಜೊತೆ ಇರುವಂತಹ ಕಾನ್ಸ್ಟೆಂಟ್ಸ್ ಅಥವಾ ಕೋಎಫಿಷಿಯೆಂಟ್ಸ್ ಏನಿದ್ದಾವೆ, ಇಲ್ಲಿ ವೈ ಇಂಟು ಒನ್ ಅಂತ ತಿಳ್ಕೋಬೇಕು. ಅದಕ್ಕೆ ಪ್ಲಸ್ ಒನ್ ಬರೆದಿದ್ದೀನಿ. ಇಲ್ಲಿ ವೈ ಜೊತೆ ಮೈನಸ್ ತ್ರೀ ಇದೆ, ಮೈನಸ್ ತ್ರೀ ಬರೆದಿದ್ದೀನಿ. ವೈ ಜೊತೆ ಟೂ ಇದೆ, ಪ್ಲಸ್ ಟೂ ಇದೆ, ಅದನ್ನು ಬರೆದಿದ್ದೀನಿ. ಝೆಡ್ನ ಕೋಎಫಿಷಿಯೆಂಟ್ಸ್ ನೋಡಿ, ಟೂ ಇದೆ, ಝೆಡ್ ಜೊತೆ ಮೈನಸ್ ಒನ್ ಇದೆ. ಝೆಡ್ ಇದೆ ಅಂತ ಹೇಳಿದ್ರೆ ಝೆಡ್ಡಿಂದ ನಾವು ಏನು ಕಾನ್ಸ್ಟೆಂಟ್ ಅಂತ ತೆಗಿಬೋದು ಅಂತ ಹೇಳಿದ್ರೆ ಒನ್ ತೆಗಿಬೋದು, ಬಟ್ ಇಲ್ಲಿ ಮೈನಸ್ ಒನ್ ಇದೆ. ಸೊ ಇಲ್ಲಿ ಝೆಡ್ ಜೊತೆ ಏನಿದೆ, ಪ್ಲಸ್ ಒನ್ ಇದೆ, ಹೌದಾ? ಸೊ ಫಸ್ಟ್ ಇದಕ್ಕೆ ನಾವೇನು ಮಾಡಬೇಕು, ಡೆಲ್ಟಾ ಇದರ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಸೊ ಇದು ಯಾವ ರೀತಿ ತ್ರೀ ಬೈ ತ್ರೀ ಮ್ಯಾಟ್ರಿಕ್ಸಲ್ಲಿ ಇದೆ, ಹೌದಾ? ಸೊ ಫಸ್ಟ್ ನಾವೀಗ ಏನು ಮಾಡೋಣ, ಇದರ ಮೊತ್ತವನ್ನು ಅಂದರೆ ಡಿಟರ್ಮಿನೆಂಟ್ ಏನು ವ್ಯಾಲ್ಯೂ ಇದೆ ಅದನ್ನು ಫೈಂಡ್ ಔಟ್ ಮಾಡೋಣ. ಸೊ ನೋಡ್ಕೊಳ್ಳಿ ವಿದ್ಯಾರ್ಥಿಗಳೇ, ಇಲ್ಲಿ ಡೆಲ್ಟಾವನ್ನು ಮಾಡೋದಕ್ಕೆ ನಾನು ಈಸಿ ಮೆಥಡನ್ನು ಹೇಳ್ಕೊಡ್ತಾ ಇದ್ದೇನೆ. ನೋಡಿ, ಇಲ್ಲಿ ಪ್ಲಸ್, ಇಲ್ಲಿ ಮೈನಸ್, ಇಲ್ಲಿ ಪ್ಲಸ್ ಅಂತ ಬರ್ಕೊಳ್ಳಿ. ಸೊ ಅದಾದಮೇಲೆ, ಸೊ ಇದೇನು ಮೊದಲ ರೋ ಮೊದಲ ಕಾಲಮ್ನ ಒಂದು ಎಲಿಮೆಂಟ್ ಏನಿದೆಯೋ ಇದಕ್ಕೆ ಮಲ್ಟಿಪ್ಲೈಡ್ ಬೈ ಪ್ಲಸ್ ತ್ರೀ ಅಂತ ಮಾಡ್ಕೊಳ್ಳಿ, ಓಕೆನಾ? ಸೊ ಇಷ್ಟಾದಮೇಲೆ ಇದನ್ನು ನೋಡ್ಕೊಳ್ಳಿ, ಇಲ್ಲೊಂದು ಚಿಕ್ಕ ಟೂ ಬೈ ಟೂ ಇದನ್ನು ಏನು ಡಿಟರ್ಮಿನೆಂಟ್ ಏನು ಹಾಕ್ತಾ ಇದ್ದೀನಿ. ಇದನ್ನು ಏನು ಮಾಡಬೇಕು ಅಂತ ಹೇಳಿದ್ರೆ, ಇಲ್ಲಿ ನೋಡಿ, ಈ ತ್ರೀ ಎಲಿಮೆಂಟ್ ಏನಿದೆಯಲ್ಲ ಅದರ ರೋ ಮತ್ತು ಕಾಲಮ್ಗಳನ್ನು ತೆಗೆದ್ರೆ, ಈ ರೋ ಮತ್ತು ಕಾಲಮ್ಗಳನ್ನು ತೆಗೆದ್ರೆ ಏನು ಉಳಿತು, ಮೈನಸ್ ತ್ರೀ ಟು ಮೈನಸ್ ಒನ್ ಒನ್ ಉಳಿಯುತ್ತೆ. ಅದೇ ರೀತಿ ನಾನೇನು ಬರಿತಾ ಇದ್ದೀನಿ, ಮೈನಸ್ ತ್ರೀ ಟೂ ಮೈನಸ್ ಒನ್ ಒನ್ ಉಳಿತು, ಹೌದಾ? ಸೊ ಅದೇ ರೀತಿ ನೋಡ್ಕೋಬೋದು ನೀವು, ಮೈನಸ್ ಒನ್ ಮೈನಸ್ ಇಂಟು ಪ್ಲಸ್ ಒನ್ ಮಾಡಿದ ಮೈನಸ್ ಒನ್ ಬರುತ್ತೆ. ಅದರ ರೋ ಮತ್ತು ಕಾಲಮ್ಗಳನ್ನು ತೆಗೆದ್ರೆ ಟೂ ಒನ್ ಉಳಿಯುತ್ತೆ, ಮೈನಸ್ ಒನ್ ಒನ್ ಉಳಿಯುತ್ತೆ, ಹೌದಾ? ಮೈನಸ್ ಒನ್ ಒನ್ ಉಳಿಯುತ್ತದೆ, ಓಕೆ. ಸೊ ಇಷ್ಟ ಆದಮೇಲೆ ಟೂ ಪ್ಲಸ್ ಟೂ ಪ್ಲಸ್ ಇಂಟು ಟೂ ಅಂದರೆ ಪ್ಲಸ್ ಟೂ ಆದಮೇಲೆ ಇದನ್ನು ಬರೆದು ಬಿಡ್ತೀನಿ. ಇದು ನೋಡಿ, ಇದನ್ನು ತೆಗೀರಿ, ಇದನ್ನು ತೆಗೀರಿ, ಅವಾಗ ಬಾಕಿ ಏನು ಉಳಿತು ನಿಮಗೆ, ಟೂ ಒನ್ ಮೈನಸ್ ತ್ರೀ ಟೂ ಉಳಿಯುತ್ತೆ, ಹೌದಾ? ಟೂ ಒನ್ ಮೈನಸ್ ತ್ರೀ ಟೂ ಉಳಿತು. ಸೊ ಇದರ ವ್ಯಾಲ್ಯೂಸನ್ನು ಫೈಂಡ್ ಔಟ್ ಮಾಡೋದು ಹೇಗಂತ ನೀವು ನೋಡ್ಕೋಬೋದು, ವಿತ್ ದ ಹೆಲ್ಪ್ ಆಫ್ ಅ ಕ್ಯಾಲ್ಕುಲೇಟರ್ ಮಾಡ್ಬೋದು ಅಥವಾ ವಿದೌಟ್ ಯೂಸಿಂಗ್ ಕ್ಯಾಲ್ಕುಲೇಟರ್ನು ಮಾಡ್ಕೋಬೋದು. ಸೊ ಫಸ್ಟ್ ಏನು ಮಾಡ್ಕೊಳ್ಳಿ ಅಂತ ಹೇಳಿದ್ರೆ, ಇದನ್ನು ಡೆಲ್ಟನ್ನ ಬರ್ಕೊಳ್ಳುವಾಗ ಪ್ಲಸ್ ತ್ರೀ, ಈ ಪ್ಲಸ್ ತ್ರೀ ಇಂಟು ಸ್ಕ್ವೇರ್ ಬ್ರ್ಯಾಕೆಟ್ ಹಾಕ್ಕೊಳ್ಳಿ, ಅದಾದಮೇಲೆ ಮೈನಸ್ ತ್ರೀ ಇಂಟು ಒನ್ ಬರ್ಕೋಬೇಕು, ಹೌದಾ? ಸೊ ಇದು ಒಂದು ಫಸ್ಟ್ ಮಾಡಿ ತೋರಿಸ್ತಾ ಇದ್ದೀನಿ, ಮೈನಸ್ ತ್ರೀ ಇಂಟು ಒನ್ ಸಪ್ರೇಟೆಡ್ ಬೈ ಮೈನಸ್, ಈ ಡಯಾಗನಲ್ ಇನ್ನೊಂದು ತೊಗೊಳ್ಳಿ, ಟೂ ಇಂಟು ಮೈನಸ್ ಒನ್, ಹೌದಾ? ಇದಕ್ಕೆ ಒಂದು ಸ್ಕ್ವೇರ್ ಬ್ರ್ಯಾಕೆಟನ್ನು ಕ್ಲೋಸ್ ಮಾಡ್ಕೊಳ್ಳಿ. ಅದೇ ರೀತಿ ಮೈನಸ್ ಒನ್ ಇಂಟು ಬ್ರ್ಯಾಕೆಟ್ ಹಾಕ್ಕೊಳ್ಳಿ, ಟೂ ಇಂಟು ಒನ್, ಹೌದಾ? ಟೂ ಇಂಟು ಒನ್ ಸಪ್ರೇಟೆಡ್ ಬೈ ಮೈನಸ್ ಒನ್ ಇಂಟು ಮೈನಸ್ ಒನ್, ಒನ್ ಇಂಟು ಮೈನಸ್ ಒನ್, ಓಕೆನಾ? ಸೊ ಬ್ರ್ಯಾಕೆಟ್ ಕ್ಲೋಸ್ ಮಾಡ್ಕೊಳ್ಳಿ. ಸೊ ಪ್ಲಸ್ ಟೂ ಇಂಟು ಬ್ರ್ಯಾಕೆಟ್ ಟೂ ಇಂಟು ಟೂ ಪ್ರಿನ್ಸಿಪಲ್ ಡಯಾಗನಲ್ ಟೂ ಇಂಟು ಟೂ ಆಯಿತಾ, ಮೈನಸ್ ಆಫ್ ಒನ್ ಇಂಟು ಮೈನಸ್ ತ್ರೀ ಬರ್ಕೊಳ್ಳಿ, ಓಕೆ. ಸೊ ಇಷ್ಟಾದಮೇಲೆ ನೀವು ನೋಡಿ, ವಿತ್ ಕ್ಯಾಲ್ಕುಲೇಟರ್ ಅಥವಾ ವಿದೌಟ್ ಕ್ಯಾಲ್ಕುಲೇಟರ್ನು ಮಾಡ್ಬೋದು. ಸೊ ಫಸ್ಟ್ ನಾನೀಗ ವಿತ್ ಕ್ಯಾಲ್ಕುಲೇಟರ್ ಮಾಡಿ ತೋರಿಸ್ತಿದ್ದೀನಿ, ಪ್ಲಸ್ ತ್ರೀ ಇಂಟು ಪ್ಲಸ್ ತ್ರೀ ಇಂಟು ನೋಡಿ, ಮೈನಸ್ ತ್ರೀ ಇಂಟು ಒನ್ ಇದೆ, ಅದಾ ಬ್ರ್ಯಾಕೆಟನ್ನು ಯೂಸ್ ಮಾಡ್ಕೊಳ್ಳಿ, ಮೈನಸ್ ತ್ರೀ ಇಂಟು ಬ್ರ್ಯಾಕೆಟ್ ಒನ್ ಸಪ್ರೇಟೆಡ್ ಬೈ ಮೈನಸ್ ಇಂಟು ಬ್ರ್ಯಾಕೆಟ್ ಟೂ ಬ್ರ್ಯಾಕೆಟ್ ಕ್ಲೋಸ್ ಬ್ರ್ಯಾಕೆಟ್ ಓಪನ್ ಮೈನಸ್ ಒನ್, ಹೌದಾ? ಇಷ್ಟು ಮಾಡಿದ್ರೆ ಮೈನಸ್ ಒನ್ ಬರ್ತಾ ಇದೆ, ಹೌದಾ? ಸೊ ಮೈನಸ್ ಒನ್ ಇದನ್ನು ತೊಗೊಳ್ಳಿ, ಇದನ್ನು ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಸೊ ಟೂ ಇಂಟು ಬ್ರ್ಯಾಕೆಟ್ ಒನ್ ಮೈನಸ್ ಆಫ್
1 ಬ್ರಾಕೆಟ್ ಕ್ಲೋಸ್ ಇಂಟು ಇದು ಮೈನಸ್ 1 ಬರ್ಕೊಳ್ಳಿ ಟೈಪ್ ಮಾಡ್ಕೊಳ್ಳಿ ಮೈನಸ್ 1 ಸೊ ಎಷ್ಟು ಬಂತು 3 ಬಂತು ಸೊ ಪ್ಲಸ್ 2 ಇಂಟು 2 ಟು ಜ 4 ಗೊತ್ತಾಗುತ್ತೆ ಬಟ್ ಆದರೂ ಕ್ಯಾಲ್ಕುಲೇಟರ್ನ ಯೂಸ್ ಮಾಡ್ತಾ ಇದ್ದೀನಿ ನಾನು 2 ಮೈನಸ್ ಆಫ್ 1 ಬ್ರಾಕೆಟ್ ಓಪನ್ ಮಾಡಿದ್ದೇನೆ 1 ಬ್ರಾಕೆಟ್ ಕ್ಲೋಸ್ ಇಂಟು ಬ್ರಾಕೆಟ್ ಓಪನ್ ಮೈನಸ್ 3 ಬ್ರಾಕೆಟ್ ಕ್ಲೋಸ್ ಮಾಡಿದ್ದೀನಿ ಸೊ ಎಷ್ಟು ಬಂತು 7 ಬಂತು ಹೌದಾ ಸೊ ಈಗ ನೀವು ನೇರವಾಗಿ ಡೆಲ್ಟಾವನ್ನು ಫೈಂಡ್ ಔಟ್ ಮಾಡ್ಕೋಬೋದು ಏನಂತ ಹೇಳಿದ್ರೆ ನೋಡಿ 3 ಇಂಟು 3 ಇಂಟು ಬ್ರಾಕೆಟ್ ಮೈನಸ್ 1 ಮೈನಸ್ 1 ಇಂಟು ಬ್ರಾಕೆಟ್ 3 ಪ್ಲಸ್ 2 ಇಂಟು ಬ್ರಾಕೆಟ್ 7 ಮಾಡಿದರೆ ನಿಮಗೆ ಆನ್ಸರ್ ಬರುತ್ತೆ ಎಷ್ಟು 8 ಅಂತ ಇಲ್ಲಿ 8 ಅಂತ ಬರುತ್ತೆ ಅದು ಬ್ಯಾಡ ಅಂತ ಹೇಳಿದ್ರೆ ಪ್ಲಸ್ 3 ಇಂಟು ಮೈನಸ್ 1 ಮೈನಸ್ 3 ಆಯಿತು ಮೈನಸ್ 1 ಇಂಟು ಪ್ಲಸ್ 3 ಅಂದರೆ ಮೈನಸ್ 3 ಆಯಿತು ಪ್ಲಸ್ 7 ಇಂಟು ಪ್ಲಸ್ 2 ಅಂದರೆ ಎಷ್ಟಾಯಿತು 7 ಟೂಸ್ ಅಂದರೆ 7 ಆಡಲೇ 14 ಆಯಿತು ಸೊ 14 ಇದು ಮೈನಸ್ 3 ಮೈನಸ್ 3 ಅಂದರೆ ಮೈನಸ್ 6 ಆಯಿತು ಸೊ ಮೈನಸ್ 6 ಪ್ಲಸ್ 14 ಮಾಡಿದಾಗ ಪ್ಲಸ್ 8 ಬರ್ತಾ ಇದೆ ಸೊ ಇದನ್ನು ಅಂಡರ್ಲೈನ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ಕೊಳ್ಳಿ ಇದನ್ನು ಅಂಡರ್ಲೈನ್ ಮಾಡ್ಕೊಂಡಿದ್ದೀನಿ ರೆಡ್ ಇಂಕಲ್ಲಿ ಓಕೆನಾ ಸೊ ಇಷ್ಟಾದಮೇಲೆ ಈಗ ಅಕಾರ್ಡಿಂಗ್ ಟು ಕ್ರಾಮರ್ಸ್ ರೂಲ್ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ನೋಡಿ ಇವೆಲ್ಲ ಎ 1 ಎ 2 ಎ 3 ಆದರೆ ಇದು ಬಿ 1 ಬಿ 2 ಬಿ 3 ಸಿ 1 ಸಿ 2 ಸಿ 3 ಆಯಿತು ಇದನ್ನು ಡಿ 1 ಡಿ 2 ಡಿ 3 ಅಂತ ತಿಳ್ಕೊಬೇಕು ಹೌದಾ ಸೊ ಈಗ ಡೆಲ್ಟಾ 1 ಅನ್ನು ಮಾಡೋಣ ಸೊ ಡೆಲ್ಟಾ 1 ಮಾಡಬೇಕಾದ್ರೆ ಏನು ಮಾಡ್ಕೋಬೇಕು ಗೊತ್ತಿದೆಯಾ ಸೊ ನಾವು ಈ ಡಿ 1 ಡಿ 2 ಡಿ 3 ಇದೆಯಲ್ಲ ಇದನ್ನು ಯಾವುದ್ರ ಬದಲಾಗಿ ಹಾಕಬೇಕು ಇದರ ಬದಲಾಗಿ ಹಾಕಬೇಕು ಯಾಕಂದರೆ ದಿಸ್ ಕೋಎಫಿಷಿಯೆಂಟ್ಸ್ ಶುಡ್ ಬಿ ರೀಪ್ಲೇಸ್ಡ್ ಬೈ ದಿಸ್ ಒನ್ ಸೊ 3 ಮೈನಸ್ 3 4 ಅಂತ ಬರ್ಕೊಂಡೆ ಇದರ ಜಾಗದಲ್ಲಿ ಅದನ್ನು ಬಿಟ್ಟು ಇನ್ನು ಉಳಿದದ್ದು ಕಾಲಮ್ 1 ಕಾಲಮ್ 2 ಕಾಲಮ್ 3 ಅನ್ನು ಆ್ಯಸ್ ಇಟ್ ಇಸ್ ಬರ್ಕೊಳ್ಳಿ 1 ಮೈನಸ್ 3 2 2 ಮೈನಸ್ 1 1 ಅನ್ನು ಹಾಕ್ಕೊಂಡಿದ್ದೇನೆ ಸರಿನಾ ಇಷ್ಟಾದಮೇಲೆ ನಾವೇನು ಮಾಡೋದು ಈಗ ಪುನಃ ಪ್ಲಸ್ ಮೈನಸ್ ಪ್ಲಸ್ ಅಂತ ಮಾಡ್ಕೋಬೇಕು ಓಕೆನಾ ಸೊ ಇಷ್ಟಾದಮೇಲೆ ನೋಡ್ಕೊಳ್ಳಿ ಡೆಲ್ಟಾ 1 ಮಾಡುವಾಗ ಪ್ಲಸ್ 3 ಪ್ಲಸ್ 3 ಇಂಟು ಬ್ರಾಕೆಟ್ ನೋಡಿ ಇದು ಮತ್ತು ಇದನ್ನು ಬಿಟ್ಟುಬಿಟ್ಟಿವಿ ಅಂತ ಹೇಳಿದ್ರೆ ಇದನ್ನು ಬಿಟ್ಟಿವಿ ಅಂತ ಹೇಳಿದ್ರೆ ಏನು ಉಳಿತು ಮೈನಸ್ 3 ಮೈನಸ್ 1 2 1 ಉಳಿಯುತ್ತೆ ಇದನ್ನು ಈ ಥರ ಮಾಡ್ಕೊಳ್ಳಿ ಮೈನಸ್ 3 2 ಮೈನಸ್ 1 1 ಉಳಿತು ಹೌದಾ ಸೊ ಮೈನಸ್ ಇಂಟು 1 ಮಾಡಿದಾಗ ಏನು ಉಳಿತದೆ ಇಲ್ಲಿ ನೋಡಿ ಇದನ್ನು ಬಿಟ್ಟಿವಿ ಅಂತ ಹೇಳಿದ್ರೆ ಮೈನಸ್ 3 4 ಮೈನಸ್ 1 1 ಉಳಿಯುತ್ತೆ ಹೌದಾ ಸೊ ಅದೇ ಥರ ಪ್ಲಸ್ 2 ಪ್ಲಸ್ 2 ಅನ್ನು ಬರೆದಾಗ ಏನು ಉಳಿತು ನೋಡಿ ಇದನ್ನು ಮತ್ತು ಇದನ್ನು ಬಿಟ್ಟಾಗ ಮೈನಸ್ 3 ಮೈನಸ್ 3 4 2 ಉಳಿಯುತ್ತೆ ಸೊ ಇದನ್ನು ಏನು ಮಾಡೋಣ ನಾವೀಗ ಮಲ್ಟಿಪ್ಲಿಕೇಶನ್ ಮಾಡೋಣ ಸೊ ನೋಡ್ಕೋಬೋದು ನೀವು ಪ್ಲಸ್ 3 ಪ್ಲಸ್ 3 ಇಂಟು ಬ್ರ್ಯಾಕೆಟ್ ನೋಡಿ ಮೈನಸ್ 3 ಒನ್ಸ ಈ ತನುಬನ್ನಾದರೂ ಬರಿಬೋದು ನಾನು ನೇರವಾಗಿ ಬರೆದು ಬಿಡ್ತಿದ್ದೀನಿ ಮೈನಸ್ 3 ಒನ್ಸ ಅಥವಾ ನೀವು ಇದನ್ನೇ ಬರ್ಕೊಳ್ಳಿ ಮೈನಸ್ 3 ಒನ್ ಸಪ್ರೇಟೆಡ್ ಬೈ ಮೈನಸ್ ಓಕೆನಾ ಇದಾದಮೇಲೆ ಇದೇನಿದೆ ಇದು 2 ಇಂಟು ಮೈನಸ್ 1 2 ಇಂಟು ಮೈನಸ್ 1 ಸೊ ಬ್ರಾಕೆಟ್ ಕ್ಲೋಸ್ ಆಯಿತು ಹೌದಾ ಇದಾದಮೇಲೆ ಮೈನಸ್ 1 ಮೈನಸ್ 1 ಇಂಟು ಮೈನಸ್ 3 ಇಂಟು ಮೈನಸ್ 3 ಇಂಟು ಪ್ಲಸ್ 1 ಆಯಿತು ಓಕೆ ಸಪ್ರೇಟೆಡ್ ಬೈ ಮೈನಸ್ ಇದೇನಿದೆ 4 ಹೌದಾ 4 ಇಂಟು ಬ್ರಾಕೆಟ್ ಮೈನಸ್ 1 ಬ್ರಾಕೆಟ್ ಕ್ಲೋಸ್ ಪ್ಲಸ್ 2 ಪ್ಲಸ್ 2 ಇಂಟು ಮೈನಸ್ 3 ಇಂಟು 2 ಮೈನಸ್ 3 ಇಂಟು 2 ಸಪ್ರೇಟೆಡ್ ಬೈ ಮೈನಸ್ 4 ಇಂಟು ಮೈನಸ್ 3 ಹೌದಾ ಸೊ ಇಷ್ಟಾದಮೇಲೆ ನಾನೇನು ಮಾಡ್ಕೋಬೇಕಾಯ್ತು ಇದನ್ನು ಸೊ ಮೈನಸ್ 3 ಅನ್ನು ಈ ಥರ ಬರಿತಾ ಇದ್ದೀನಿ ಮೈನಸ್ 3 ಒನ್ಸ ನೋಡಿ 3 ಒಂದಲೇ 3 ಅಂದರೆ ಮೈನಸ್ ಗುಣಿಲೆ ಪ್ಲಸ್ ಎಷ್ಟಾಯಿತು ಮೈನಸ್ 3 ಹೌದಾ ಇದಾದಮೇಲೆ ಇಲ್ಲಿ ನೋಡ್ಕೊಳ್ಳಿ ನೇರವಾಗಿ ಮಾಡಿಬಿಡಿ ಕ್ಯಾಲ್ಕುಲೇಟರ್ನ ನಾನು ಯೂಸ್ ಮಾಡ್ತಾ ಇಲ್ಲ ಮೈನಸ್ ಇಂಟು ಪ್ಲಸ್ ಏನಾಯಿತು ಮೈನಸ್ ಮೈನಸ್ ಇಂಟು ಮೈನಸ್ ಏನಾಯಿತು ಪ್ಲಸ್ 2 ಒಂದಲೇ 2 ಹೌದಾ ಇಷ್ಟಾಯಿತು ಇದನ್ನು ಬರ್ಕೊಳ್ಳೋಣ ಅದಾದಮೇಲೆ ಮೈನಸ್ 1 ಅಂತ ಬರ್ಕೊಂಡಿದ್ದೀನಿ ಮೈನಸ್ 1 ಅನ್ನು ಆ್ಯಸ್ ಇಟ್ ಇಸ್ ಬರೆದಿದ್ದೇನೆ ಮೈನಸ್ 3 ಇಂಟು 1 ಪ್ಲಸ್ 1 ಏನಾಗುತ್ತೆ ಮೈನಸ್ ಇಂಟು ಪ್ಲಸ್ ಏನಾಯಿತು ಮೈನಸ್ ಆಯಿತು 3 ಒನ್ಸ 3 3 ಅಂದರೆ 3 ಆಯಿತು ಈಗ ನೋಡಿ ಮೈನಸ್ ಇಂಟು ಪ್ಲಸ್ ಮೈನಸ್ ಮೈನಸ್ ಇಂಟು ಮೈನಸ್ ಪ್ಲಸ್ 4 ಒಂದಲೇ 4 ಒನ್ಸ 4 ಆಯಿತು ಅದೇ ರೀತಿ ಪ್ಲಸ್ 2 ಇಂಟು ನೋಡಿ ಇಲ್ಲಿ ಏನಾಗುತ್ತೆ ಮೈನಸ್ ಇಂಟು ಪ್ಲಸ್ ಏನಾಯಿತು ಮೈನಸ್ ಆಯಿತು 3 ಆಡಲೇ 6 ಆಯಿತು ನೋಡಿ ಮೈನಸ್ ಗುಣಿಲೆ ಪ್ಲಸ್ ಮೈನಸ್ ಮೈನಸ್ ಗುಣಿಲೆ ಮೈನಸ್ ಏನಾಯಿತು ಪ್ಲಸ್ ಆಯಿತು 4 3 ಸಹ 12 ಆಯಿತು ಹೌದಾ ಸೊ ಈಗೇನು ಮಾಡ್ತಾ ಇದ್ದೀನಿ ನಾನು ಮೈನಸ್ 3 ಇಂಟು ನೋಡಿ ಮೈನಸ್ 3 ಅಲ್ಲಿ ಪ್ಲಸ್ 2 ಕಳೆಯೋದು ಸಮಸ್ಯೆ ಆಗ್ಬೋದು ನಿಮಗೆ ಮೈನಸ್ 3 ಪ್ಲಸ್ 2 ಮಾಡಿದಾಗ ಎಷ್ಟು ಬರ್ತಾ ಇದೆ ಮೈನಸ್ 1 ಬರ್ತಾ ಇದೆ ಹೌದಾ ಮೈನಸ್ 1 ಇಂಟು ಹೌದಾ ಮೈನಸ್ 1 ಇಂಟು ಏನು ಬರ್ತಾ ಇದೆ ನೋಡ್ಕೊಳ್ಳೋಣ ಮೈನಸ್ 3 ಪ್ಲಸ್ 4 ನೋಡಿ ಪ್ಲಸ್ 1 ಬರುತ್ತೆ
ಬಟ್ ನಿಮ್ಮ ಕನ್ಫ್ಯೂಷನ್ ಆದರೆ ಮೈನಸ್ ತ್ರೀ ಪ್ಲಸ್ ಫೋರ್ ಅಂತ ಬರ್ಕೊಳ್ಳಿ, ಏನು ಬಂತು? ಒನ್ ಬಂತು. ಅದೇ ರೀತಿ ಪ್ಲಸ್ ಟೂ ಇಂಟು ಮೈನಸ್ ಸಿಕ್ಸ್ ಪ್ಲಸ್ ಟ್ವೆಲ್ ಅಂತ ಹೇಳಿದ್ರೆ ಸಿಕ್ಸ್ ಬರುತ್ತೆ, ಪ್ಲಸ್ ಸಿಕ್ಸ್. ಹೌದಾ? ಈಗ ಮಲ್ಟಿಪ್ಲಿಕೇಶನ್ ಮಾಡೋ ಸಮಸ್ಯೆ ಆದರೆ ಮತ್ತು ಕ್ಯಾಲ್ಕುಲೇಟರ್ ಯೂಸ್ ಮಾಡ್ಕೊಳ್ಳಿ. ನಾನು ನೇರವಾಗಿ ಮಾಡ್ತಾ ಇದ್ದೀನಿ. ಮೈನಸ್ ತ್ರೀ ಇಂಟು ಮೈನಸ್ ಒನ್, ನೋಡಿ ಮೈನಸ್ ಇಂಟು ಮೈನಸ್ ಎಷ್ಟಾಯಿತು? ಪ್ಲಸ್ ಆಯಿತು, ತ್ರೀ ಒನ್ಸ ತ್ರೀ ಆಯಿತು. ಹೌದಾ? ಅದೇ ರೀತಿ ಮೈನಸ್ ಇಂಟು ಪ್ಲಸ್, ಮೈನಸ್ ಇಂಟು ಪ್ಲಸ್ ಏನಾಗ್ತಾ ಇದೆ? ಮೈನಸ್ ಆಗ್ತಾ ಇದೆ. ಒನ್ ಒನ್ಸ ಒನ್ ಆಯಿತು. ಸೊ ಪ್ಲಸ್ ಇಂಟು ಪ್ಲಸ್ ಏನಾಯಿತು? ಪ್ಲಸ್ ಆಗ್ತಾ ಇದೆ. ಆರು ಆಗಲಿ, ಸಿಕ್ಸ್ ಟೂಸ ಟ್ವೆಲ್ ಆಯಿತು. ಹೌದಾ? ಹನ್ನೆರಡು ಪ್ಲಸ್ ಮೂರು ಎಷ್ಟಾಯಿತು? ಹದಿನೈದು ಆಯಿತು. ಹದಿನೈದರಲ್ಲಿ ನಾವೇನು ಮಾಡೋಣ? ಒಂದನ್ನು. ಸೊ ಇಲ್ಲಿ ಸಣ್ಣ ಮಿಸ್ಟೇಕ್ ಆಗಿದೆ, ನೋಡ್ಕೋಬೋದು. ಪ್ಲಸ್ ತ್ರೀ ಇದೆ, ಹೌದಾ? ಇದನ್ನು ಪ್ಲಸ್ ತ್ರೀ ಬರ್ಕೋಬೇಕು. ಇದನ್ನು ಪ್ಲಸ್ ತ್ರೀ ಆಯಿತು, ಇದು ಪ್ಲಸ್ ತ್ರೀ ಆಯಿತು. ಅವಾಗ ಏನಾಗತ್ತಿದು? ಪ್ಲಸ್ ಇಂಟು ಮೈನಸ್ ಎಷ್ಟಾಯಿತು? ಮೈನಸ್ ಆಯಿತು. ನೋಡಿ, ಮೈನಸ್ ತ್ರೀ ಮೈನಸ್ ಒನ್ ಎಷ್ಟಾಯಿತು? ಮೈನಸ್ ಫೋರ್ ಆಯಿತು. ಪ್ಲಸ್ ಟ್ವೆಲ್ ಆಯಿತು. ಆವಾಗ ಡೆಲ್ಟಾ ಒನ್ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ ಹನ್ನೆರಡು ಪ್ಲಸ್ ಅದರಲ್ಲಿ ನಾಲ್ಕನ್ನು ಮೈನಸ್ ಮಾಡಿದ್ರೆ ಏಯ್ಟ್ ಬರುತ್ತೆ. ಸೊ ಇಷ್ಟನ್ನು ನಾವು ಕಂಡುಹಿಡಿದಾಯಿತು. ಸೊ ಇಲ್ಲೊಂದು ವ್ಯಾಲ್ಯೂ ಬಂದಿದೆ ಡೆಲ್ಟಾ, ಇದೆಷ್ಟಾಯಿತು? ಡೆಲ್ಟಾ ಒನ್ ಆಯಿತು. ಹೌದಾ? ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಈಗ ನೆಕ್ಸ್ಟ್ ಏನು ಮಾಡೋಣ ಅಂತ ಹೇಳಿದರೆ, ಈಗ ಡೆಲ್ಟಾ ಟೂವನ್ನು ಫೈಂಡ್ ಔಟ್ ಮಾಡೋಣ. ಡೆಲ್ಟಾ ಟೂ ಬೇಕಾದರೆ ಇಲ್ಲಿ ನೋಡ್ಕೊಳ್ಳಿ, ಇದೇನು ತ್ರೀ ಮೈನಸ್ ತ್ರೀ ಫೋರ್ ಇದೆಯಲ್ವಾ, ಅದನ್ನು ಎರಡನೇ ಕಾಲಮ್ನಲ್ಲಿ ರೀಪ್ಲೇಸ್ ಮಾಡ್ಕೋಬೇಕು. ಹಾಗಾದರೆ ಮೊದಲ ಕಾಲಮನ್ನು ಫಸ್ಟ್ ಬರೆಯೋಣ. ತ್ರೀ ಟೂ ಒನ್ ಅಂತ ಬರೆದೆ, ಅದಾದಮೇಲೆ ತ್ರೀ ಮೈನಸ್ ತ್ರೀ, ತ್ರೀ ಮೈನಸ್ ತ್ರೀ ಫೋರ್ ಅಂತ ಬರ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಮೂರನೇ ಕಾಲಮ್ ಆ್ಯಸ್ ಇಟ್ ಇಸ್ ಇದೆ, ಟೂ ಮೈನಸ್ ಒನ್ ಒನ್ ಆಗುತ್ತೆ. ಸೊ ಇದರ ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡೋಣ. ನೋಡಿ, ಡೆಲ್ಟಾ ಟೂವನ್ನು ಫೈಂಡ್ ಔಟ್ ಮಾಡಬೇಕಾದ್ರೆ ನೋಡಿ, ಇದಕ್ಕೆ ಪ್ಲಸ್ ಮೈನಸ್ ಪ್ಲಸ್ ಅಂತ ಹಾಕ್ಕೊಡ್ತಾ ಇದ್ದೀನಿ. ಓಕೆನಾ? ಸೊ ಇದಾದಮೇಲೆ ಪ್ಲಸ್ ಇಂಟು ತ್ರೀ ಎಷ್ಟಾಗುತ್ತೆ? ಪ್ಲಸ್ ತ್ರೀ ಆಯಿತು. ಇದಾದಮೇಲೆ ನೋಡಿ, ಈ ರೋ ಮತ್ತು ಇದನ್ನು ಈ ಕಾಲಮ್ ಮತ್ತು ರೋ ಅನ್ನು ಬಿಟ್ಟರೆ ಏನು ಉಳಿತು? ಮೈನಸ್ ತ್ರೀ ಫೋರ್ ಮೈನಸ್ ಒನ್ ಒನ್ ಉಳಿತು. ಅದೇ ರೀತಿ ಪ್ಲಸ್ ಇಂಟು ಮೈನಸ್ ಎಷ್ಟಾಯಿತು? ಮೈನಸ್ ತ್ರೀ ಆಯಿತು. ಇದಕ್ಕೂ ನೋಡೋಣ. ಇದು ನೋಡಿ, ಮಧ್ಯದ ಲೈನು ಮತ್ತು ಈ ಅಡ್ಡ ಲೈನನ್ನು ಬಿಡೋಣ. ಕಾಲಮ್ ಸೆಕೆಂಡ್ ಕಾಲಮ್ ಮತ್ತು ಫಸ್ಟ್ ಒನ್ ಬಿಟ್ಟರೆ ಟೂ ಮೈನಸ್ ಒನ್, ಹೌದಾ? ಟೂ ಮೈನಸ್ ಒನ್ 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 ಉಳಿಯುತ್ತೆ. ಅದೇ ರೀತಿ ಪ್ಲಸ್ ಟೂ ಆಗುತ್ತೆ. ಪ್ಲಸ್ ಟೂ ಇಂಟು ಟೂ ಮೈನಸ್ ತ್ರೀ. ನೋಡಿ, ಪ್ಲಸ್ ಟೂದು ಮಾಡ್ಬೇಕಂತ ಹೇಳಿದ್ರೆ ಇದನ್ನು ಮತ್ತು ಈ ಭಾಗವನ್ನು ಬಿಡಬೇಕು. ಈ ಭಾಗವನ್ನು ಬಿಟ್ಟರೆ ಟೂ ಒನ್ ಮೈನಸ್ ತ್ರೀ ಫೋರ್ ಉಳಿಯುತ್ತೆ. ಟೂ ಒನ್ ಮೈನಸ್ ತ್ರೀ ಫೋರ್ ಉಳಿಯುತ್ತೆ. ಸೊ ಇದರ ವ್ಯಾಲ್ಯೂಸನ್ನು ಫೈಂಡ್ ಔಟ್ ಮಾಡೋಣ. ಪ್ಲಸ್ ತ್ರೀ ಇಂಟು ಬ್ರ್ಯಾಕೆಟ್, ನೋಡಿ, ಮೈನಸ್ ತ್ರೀ ಒನ್, ಇದನ್ನು ಮಲ್ಟಿಪ್ಲೈ ಮಾಡ್ಕೊಂಡಿದ್ದೀನಿ, ಸಪ್ರೇಟೆಡ್ ಬೈ ಮೈನಸ್ ಫೋರ್ ಇಂಟು ಮೈನಸ್ ಒನ್, ಫೋರ್ ಇಂಟು ಮೈನಸ್ ಒನ್ ಬ್ರ್ಯಾಕೆಟ್ ಕ್ಲೋಸ್. ಮೈನಸ್ ತ್ರೀ ಇಂಟು ಬ್ರ್ಯಾಕೆಟ್, ಟೂ ಒನ್ಸ ಟೂ ಆಗುತ್ತೆ. ಇದನ್ನು ಬ್ರ್ಯಾಕೆಟಲ್ಲಿ ಹಾಕ್ಕೊಂಡಿದ್ದೀನಿ. ಮೈನಸ್ ಒನ್ ಇಂಟು ಮೈನಸ್ ಒನ್ ಮಾಡಿಕೊಂಡೆ, ಸಪ್ರೇಟೆಡ್ ಬೈ ಮೈನಸ್ ಒನ್ ಗುಣಿಲೆ ಮೈನಸ್ ಒನ್ ಆಯಿತು. ಅದೇ ರೀತಿ ಪ್ಲಸ್ ಟೂ, ಪ್ಲಸ್ ಟೂ ಇಂಟು ಏನಾಯಿತು? ಟೂ ಫೋರ್ಸ್ ಆಗುತ್ತೆ. ಟೂ ಇಂಟು ಫೋರ್ ಮೈನಸ್ ಒನ್ ಇಂಟು ಮೈನಸ್ ತ್ರೀ, ಒನ್ ಇಂಟು ಮೈನಸ್ ತ್ರೀ ಬ್ರ್ಯಾಕೆಟ್ ಕ್ಲೋಸ್ ಆಯಿತು. ಸೊ ಪ್ಲಸ್ ತ್ರೀ, ಇದನ್ನು ಸಾಲ್ವ್ ಮಾಡ್ಕೊಳ್ತೀನಿ. ಇಲ್ಲೇ ಕ್ಯಾಲ್ಕುಲೇಟರ್ ಇಲ್ದಿದ್ದೇನೆ. ಮೈನಸ್ ತ್ರೀ ಇಂಟು ಪ್ಲಸ್ ಒನ್ ಎಷ್ಟಿತ್ತು? ಮೈನಸ್ ಇಂಟು ಪ್ಲಸ್ ಏನಾಯಿತು? ಮೈನಸ್ ತ್ರೀ ಆಯಿತು. ಇದನ್ನು ನೇರವಾಗಿ ಬರೆದು ಬಿಡ್ತಾ ಇದ್ದೀನಿ. ಪ್ಲಸ್ ಫೋರ್ ಅಂತ ಬರೆದುಬಿಟ್ಟೆ. ಮೈನಸ್ ತ್ರೀ ಇಂಟು ಟೂ ಒನ್ಸ ಪ್ಲಸ್ ಟೂ ಆಯಿತು. ಇದು ಪ್ಲಸ್ ಒನ್ ಆಗುತ್ತೆ. ಅದೇ ರೀತಿ ಪ್ಲಸ್ ಟೂ ಇಂಟು ಫೋರ್ ಟೂಸ ಪ್ಲಸ್ ಏಯ್ಟ್, ಇದೆಷ್ಟಾಗುತ್ತೆ? ಪ್ಲಸ್ ತ್ರೀ ಒನ್ಸ ತ್ರೀ ಆಯಿತು. ಇದನ್ನು ನೋಡ್ಬೋದು ನೀವು, ಪ್ಲಸ್ ತ್ರೀ ಇಂಟು ಪ್ಲಸ್ ಒನ್ ಆಯಿತು. ಯಾಕಂದರೆ ಫೋರಲ್ಲಿ ತ್ರೀ ಕಳೆದ್ರೆ, ಮೈನಸ್ ತ್ರೀ ಕಳೆದ್ರೆ ಪ್ಲಸ್ ಒನ್ ಉಳಿತು. ಮೈನಸ್ ತ್ರೀ ಇಂಟು ತ್ರೀ ಆಯಿತು. ಅದೇ ರೀತಿ ಟೂ ಇಂಟು ಏಯ್ಟ್ ತ್ರೀ ಲೆವೆನ್ ಆಯಿತು. ಹೌದಾ? ಸೊ ಡೆಲ್ಟಾ ತ್ರೀ ಎಷ್ಟು ಬರ್ತಾ ಇದೆ? ತ್ರೀ ಒನ್ಸ ಪ್ಲಸ್ ತ್ರೀ ಬಂತು, ಮೈನಸ್ ನೈನ್ ಆಯಿತು. ಅದೇ ರೀತಿ ಹನ್ನೆರಡು ಎರಡಲೇ ಇಪ್ಪತ್ತು, ಸಾರಿ ಹನ್ನೊಂದು ಎರಡಲೇ ಇಪ್ಪತ್ತೆರಡು. ಸೊ ಇದೇನಾಗುತ್ತೆ? ಇಪ್ಪತ್ತೆರಡು ಪ್ಲಸ್ ಮೂರು ಎಷ್ಟಾಯಿತು? ಇಪ್ಪತ್ತೈದು. ಇಪ್ಪತ್ತೈದರಲ್ಲಿ ಒಂಬತ್ತು ಹೋದರೆ ಪ್ಲಸ್ ಹದಿನಾರು ಉಳಿಯುತ್ತೆ. ಹೌದಾ? ಸೊ ಈ ವ್ಯಾಲ್ಯೂನ ನಾವು ಕಂಡುಕೊಂಡಾಯಿತು. ಹೌದಾ? ಡೆಲ್ಟಾ ಟೂವನ್ನು ಫೈಂಡ್ ಔಟ್ ಮಾಡಾಯಿತು. ಸರಿನಾ? ಸೊ ಇಷ್ಟಾದಮೇಲೆ ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿವರೆಗೂ ನಾವು ಡೆಲ್ಟಾ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಾಯಿತು. ಡೆಲ್ಟಾ ಟೂ ಆಯಿತು. ಈಗ ಡೆಲ್ಟಾ ತ್ರೀ ಬೇಕು ನಮಗೆ. ಹೌದಾ? ಡೆಲ್ಟಾ ತ್ರೀ ಬೇಕಂದರೆ ಏನು ಮಾಡಬೇಕು? ಈ ಲೈನನ್ನು ನಾವೇನು ಮಾಡಬೇಕು? ಈ ಲೈನ್ಗೆ ರೀಪ್ಲೇಸ್ ಮಾಡಿ. ತ್ರೀ ಟು ಒನ್ನನ್ನು ಬರ್ಕೊಳ್ಳಿ. ತ್ರೀ ಟೂ ಒನ್ ಅಂತ ಬರ್ಕೊಳ್ಳಿ. ಒನ್ ಮೈನಸ್ ತ್ರೀ ಟೂ ಅಂತ ಬರ್ಕೊಳ್ಳಿ. ಈ ಲೈನ್ ಟೂ ಮೈನಸ್ ಒನ್ ಒನ್ ಬದಲಿ ಏನು? ತ್ರೀ ಮೈನಸ್ ತ್ರೀ ಫೋರನ್ನು ಬರ್ಕೊಳ್ಳೋಣ. ಹೌದಾ? ಸೊ ಇಷ್ಟಾದಮೇಲೆ ಇದನ್ನೇನು ಮಾಡ್ತೀನಿ? ಇದನ್ನು ಪ್ಲಸ್ ಮೈನಸ್ ಪ್ಲಸ್ ಅಂತ ಬರ್ಕೊಳ್ತೇನೆ. ಓಕೆನಾ? ಸೊ ಇಷ್ಟಾದಮೇಲೆ ನೋಡ್ಕೊಳ್ಳಿ, ಡೆಲ್ಟಾ ತ್ರೀ ಈಸ್ ಈಕ್ವಲ್ಸ್ ಟು, ನೋಡಿ, ತ್ರೀ ಇಂಟು ಇದನ್ನು ಬರ್ಕೊಳ್ಳೋಣ. ಪ್ಲಸ್ ತ್ರೀ ಇಂಟು ಮೈನಸ್ ತ್ರೀ ಟೂ ಮೈನಸ್ ತ್ರೀ ಫೋರ್ ಬರ್ಕೊಂಡೆ.
ಇಷ್ಟು ಆಯಿತಾ? ಅದಾದಮೇಲೆ ಮೈನಸ್ ಒನ್ ಇಂಟು ಬ್ರಾಕ್ ಇಂಟು ಏನು ಮಾಡ್ಕೊಳ್ತೀನಿ, ಟೂ ಮೈನಸ್ ತ್ರೀ ಒನ್ ಫೋರ್ ಅಂತ ಬರ್ಕೊಳ್ಳಿ. ಅಷ್ಟಾದಮೇಲೆ ಪ್ಲಸ್ ತ್ರೀ ಇಂಟು ಟೂ ಮೈನಸ್ ತ್ರೀ ಒನ್ ಟೂ ಅಂತ ಮಾಡಿದ್ದೀನಿ. ಸೊ ಡೆಲ್ಟಾ ತ್ರೀಯನ್ನು ಮಾಡಬೇಕಾದ್ರೆ ಈಗ ನಾವು ಇದನ್ನು ಬ್ರ್ಯಾಕೆಟನ್ನು ಓಪನ್ ಮಾಡೋಣ. ಮೈನಸ್ ತ್ರೀ ಇಂಟು ಫೋರ್ ಸಪ್ರೇಟೆಡ್ ಬೈ -2 ಇಂಟು -3 ಹೌದಾ? ಸೊ ಇಷ್ಟಾದಮೇಲೆ -1 ಇಂಟು 2 4 ಆಯಿತು, 2 ಇಂಟು 4 ಸಪ್ರೇಟೆಡ್ ಬೈ -1 ಇಂಟು -3 ಆಯಿತು, ಬ್ರ್ಯಾಕೆಟ್ ಕ್ಲೋಸ್. ಸೊ +3 ಇಂಟು 2 2s ಮಾಡಿ ಸಪ್ರೇಟೆಡ್ ಬೈ -1 ಇಂಟು -3 ಬರೆದಿದ್ದೀನಿ. ಓಕೆನಾ? ಡೆಲ್ಟಾ ತ್ರೀ ಇಸ್ ಈಕ್ವಲ್ಸ್ ಟು +3 ಆ್ಯಸ್ ಇಟ್ ಇಸ್ ಇಟ್ಟೆ. ಇದಾದಮೇಲೆ ಕ್ಯಾಲ್ಕುಲೇಟರ್ನ ಬೇಕಾದ್ರೆ ನೇರವಾಗಿ ಮಾಡ್ಕೊಳ್ಳಿ. ಸೊ ಇಲ್ಲಿ ಪುನಃ ಕ್ಯಾಲ್ಕುಲೇಟರ್ನ ಯೂಸ್ ಮಾಡ್ತಿದ್ದೀನಿ. -3 ಇಂಟು ಎಷ್ಟು ಬಂತು 4 ಇದೆ ಹೌದಾ? ಸೊ -off ಇದನ್ನು ನೇರವಾಗಿ ಬೇಕಾದ್ರೆ ಮಾಡ್ಕೊಳ್ಳಿ. ನಾನು ಸ್ಟೆಪ್ಪನ್ನು ಸ್ಕಿಪ್ ಮಾಡ್ತಾ ಇದ್ದೀನಿ. -3 ಓಕೆನಾ? ಈಸ್ ಈಕ್ವಲ್ಸ್ ಟು ಎಷ್ಟು ಬಂತು? -6 ಬಂತು. -1 ಇಂಟು ನೋಡಿ 2 ಇಂಟು 4 -off 1 ನೋಡಿ 1 ಇಂಟು -3 ಇದೆ ಹೌದಾ? -3 ಇದೆ. ಈಸ್ ಈಕ್ವಲ್ಸ್ ಟು ಎಷ್ಟು ಬಂತು? 11 ಬಂತು. ಸಪ್ರೇಟೆಡ್ ಬೈ +3 ಇಂಟು 2 2s ಇದೆ ಹೌದಾ? 2 2s -off 1 -3 ಅಂತ ಇದೆ ಹೌದಾ? ಸೊ ಎಷ್ಟು ಬಂತು? 7 ಬರ್ತಾ ಇದೆ. ಸೊ ಹಾಗಾದರೆ ಇಲ್ಲಿ ನೋಡ್ಕೋಬೋದು ನೀವು. ಓಕೆನಾ? ಸೊ ಇಲ್ಲಿ ನೋಡಿ ಡೆಲ್ಟಾ 3 ಈಸ್ ಈಕ್ವಲ್ಸ್ ಟು ಎಷ್ಟು ಬರ್ತಾ ಇದೆ? ಇದನ್ನು ಪುನಃ ಬೇಕಾದ್ರೆ ಕ್ಯಾಲ್ಕುಲೇಟರ್ನಲ್ಲಿ ಹೊಡೆದ್ಬಿಡಿ. +3 ಇಂಟು -6 ಬಂತ, -1 ಇಂಟು 11 ಬಂತ, +3 ಇಂಟು 7. ನೀವು ಬೇಕಾದ್ರೆ ಇದಕ್ಕೆ ಸ್ಟೆಪ್ಪರ್ದು ಆನ್ಸರ್ ಬರೀರಿ, ಇದು ಸ್ಟೆಪ್ಪರ್ದು ಆನ್ಸರ್ ಬರೀರಿ, ಇದು ಸ್ಟೆಪ್ಪರ್ದು ಆನ್ಸರ್ ಬರೀರಿ, ನೋ ಪ್ರಾಬ್ಲಮ್. ಸೊ ಎಷ್ಟು ಬಂದಿದೆ? -8 ಬಂದಿದೆ. ನೋಡಿ, ನಾನು ಮಾಡಿರುವಂಥ ಆನ್ಸರ್ ಎಲ್ಲ ಕರೆಕ್ಟ್ ಇದೆ ಅಂತ ನಾನು ಯಾಕೆ ಹೇಳ್ತೀನಿ ಗೊತ್ತಾ? ಯಾಕಂತ ಹೇಳಿದ್ರೆ ಇಲ್ಲಿ ಡೆಲ್ಟಾ 8 ಬಂದಿದೆ, 8 ಆದಮೇಲೆ ಇಲ್ಲೂ 8 ಬಂತು ಅಂದರೆ 8/8 ಮಾಡಿದ್ರೆ 1 ಬರುತ್ತೆ. ಅದೇ ಥರ 8ನ ಮಲ್ಟಿಪಲ್ ಯಾವುದು 8 2s 16 ಆಗ್ತಾ ಇದೆ, ಅದೇ ಥರ 8 1s 8 ಬರ್ತಾ ಇದೆ. ಹಾಗಾದರೆ ಈಗ ನಾವೇನು ಮಾಡೋಣ? ಫಸ್ಟು ವ್ಯಾಲ್ಯೂನ ಫೈಂಡ್ ಔಟ್ ಮಾಡೋಣ. ಡೆಲ್ಟಾ 1/ಡೆಲ್ಟಾ ಇದೆ. ಸೊ ಡೆಲ್ಟಾ 1 ಎಷ್ಟಿದೆ? ಇದು 8 ಇದೆ. 8/8 ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ? 1 ಬಂತು. ಅದೇ ರೀತಿ ವಾಯ್ ವ್ಯಾಲ್ಯೂ ಬೇಕಂತ ಹೇಳಿದ್ರೆ ಡೆಲ್ಟಾ 2/ಡೆಲ್ಟಾ ಅಂತ ಹೇಳಿದ್ರೆ ಎಷ್ಟು ಬಂತು? ಡೆಲ್ಟಾ 2 ಎಷ್ಟು ಬಂದಿದೆ ಗೊತ್ತಾ? ಡೆಲ್ಟಾ 2 +16/8 ಬಂದಿದೆ. 8 ಅಂದರೆ ಎಷ್ಟು ಬಂತು? 8 1s 8 2s ಅಂದರೆ +2 ಬಂತು. ಇದು ಪ್ಲಸ್ ಹೌದಾ? ಅದೇ ಥರ ಝೆಡ್ ಅಂತ ಹೇಳಿದ್ರೇನು? ಡೆಲ್ಟಾ 3/ಡೆಲ್ಟಾ ಈಸ್ ಈಕ್ವಲ್ಸ್ ಟೆಸ್ಟ್ ಬರ್ತಾ ಇದೆ. ಡೆಲ್ಟಾ 3 ಅಂದರೆ -8/8 ಇದೆ. ನೋಡಿ, ಇದು -1 ಬರುತ್ತೆ. ಕನ್ಫ್ಯೂಷನ್ ಆದರೆ ನೇರವಾಗಿ -8/8 ಅಂತ ಟೈಪ್ ಮಾಡಿಬಿಡಿ. -1 ಬಂತು. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಈ ವಿಡಿಯೋದಲ್ಲಿ ಏನು ನಾನು ಕ್ರ್ಯಾಮರ್ಸ್ ರೂಲ್ ಮಾಡಿದ್ದೀನಿ, ಇದನ್ನು ಸರಿಯಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಆರಾಮ ತಾಳ್ಮೆಯಿಂದ ಕೂಲಾಗಿ ಬಿಡಿಸೋದನ್ನು ಕಲೀರಿ ಮತ್ತು ಇದನ್ನು ಪ್ರಾಕ್ಟೀಸ್ ಮಾಡಿಕೊಂಡು ಇದರ ಸದುಪಯೋಗವನ್ನು ಪಡ್ಕೊಳ್ಳಿ. ಎಸ್ಪೆಷಲಿ ನಮ್ಮ ITI ಲ್ಯಾಟ್ರಲ್ ಎಂಟ್ರಿ ಡಿಪ್ಲೊಮಾ ಸ್ಟೂಡೆಂಟ್ಸ್ಗಳಿಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ನಾನು ಅವ್ರಿಗೋಸ್ಕರ ಸ್ಪೆಷಲ್ಲಾಗಿ ನಾನು ಮಾಡ್ತಾಯಿದ್ದೀನಿ. ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.